ಸಮಿತಿ ಖರ್ಚಾಗಿಲ್ಲ ಸರ್. ಪ್ರತಿಯೊಂದು ಕ್ಷೇತ್ರದ ವಿಚಾರಗಳನ್ನು ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ದಾರೆ, ಅವಕ್ಕೆಲ್ಲ ಕೂಡ ಪರಿಹಾರನೂ ಕೂಡ ರೂಪಿಸಿದ್ದಾರೆ ಸರ್. ಈಗ ಮೈಸೂರಿನ ನಾರ ಪ್ರಭಾವಿ ಶಾಸಕ ಮಾಜಿ ಶಾಸಕರೊಬ್ಬರು ಪಕ್ಷ ಸೇರ್ಕೊಂತಾರೆ ಅಂತ ಸಾರ ಮಾಹಿತಿ ಹೇಳಿದ್ರು, ಯಾರು ಸರ್? ಶನಿವಾರ ಏನೋ ಸೇರ್ಕೊಂತಾರೆ ಅಂತಾರೆ. ನಿಮ್ಮ ಪಕ್ಷ ಜೆಡಿಎಸ್ ಸೇರ್ಪಡೆ ಆಗ್ತಾರೆ ಅಂತ ಶನಿವಾರ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದಾರೆ ಅಂತ ಹೇಳಿದ್ರು ಸರ್. ಅವರು ಮಾಜಿ ಸಚಿವರು, ಎಂಎಲ್ಸಿ ಸಿದ್ದರಾಮಯ್ಯ ಅವ್ರಿಗೆ ಇನ್ನೂ ಶಾಕ್ ಆಗುತ್ತೆ ಅವಾಗ. ಎಂಎಲ್ಸಿ ಇರೋರೇ ವಿಶ್ವನಾಥ್ ಅವರು, ಆ ಭಾಗದಲ್ಲಿ ಇರ್ತಕ್ಕಂಥವ್ರು ಮಾಜಿ ಶಾಸಕರಲ್ಲ, ಅವರು ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾರೆ. ಭಾರತೀಯ ಜನತಾ ಪಕ್ಷದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾರೆ. ಅವ್ರ ಜೊತೆ ಮಾತಾಡಿರ್ಬೋದು ಸಾರಾ ಮಹೇಶ್ ಅವರು, ಇವ ನಮ್ಮ ಕುಮಾರಸ್ವಾಮಿ ಅವರು. ಓಕೆ, ಮಂಡ್ಯದಲ್ಲಿ ಕುಮಾರಸ್ವಾಮಿಯವರು ಸುಮಲತಾ ಮೇಡಮ್ ಮನೆಗೆ ಹೋಗಿ ಮಾತಾಡಿ ಬಂದ ಮೇಲೆ ಅವರು ಕೂಡ ವಿರೋಧ ಇಲ್ಲ. ಅವರು ಇವತ್ತು ನಾಳೆ ಒಂದು ಸಭೆ ಕರೆದು ಮಂಡ್ಯದಲ್ಲಿ ಅವ್ರ ಮುಖಂಡಗಳ ಅಭಿಪ್ರಾಯನೂ ಕೂಡ ಪಡೆದು ನಾನು ತೀರ್ಮಾನ ಮಾಡ್ತೇನೆ, ಘೋಷಣೆ ಮಾಡ್ತೇನೆ ಅಂತೇಳಿ ಈಗಾಗಲೇ ಹೇಳಿದ್ದಾರೆ. ಅವ್ರದ್ದೇನು ಸಮಸ್ಯೆ ಇಲ್ಲ. ಹಾಸನದಲ್ಲೂ ಕೂಡ ಮೊದಲೇನು ಮಾಡ್ತಿದ್ರು ಆ ವಿರೋಧಗಳಿಲ್ಲ. ಅವರೆಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಪ್ರಜ್ವಲ್ ಅವರು, ಭವಾನಿ ರೇವಣ್ಣ ಅವರು, ರೇವಣ್ಣವರು ಪ್ರತಿಯೊಬ್ಬರ ಮನೆ ಮನೆಗೆ ಹೋಗಿ ಅಲ್ಲಿರ್ತಕ್ಕಂಥ ನಮ್ಮ ಶಾಸಕರುಗಳು ಎಲ್ಲರೂ ಕೂಡ ಒಟ್ಟಾಗಿ ಈಗ ಮೊದಲು ಸ್ವಲ್ಪ ಎಲ್ಲರೂ ಕೂಡ ಅಸಮಾಧಾನ ಇದ್ದವರೆಲ್ಲರೂ ಕೂಡ ಈಗ ಒಗ್ಗಟ್ಟಾಗಿ ಪ್ರಜ್ವಲ್ ಅವರನ್ನ ಗೆಲ್ಲಿಸಲಿಕ್ಕೆ ಹೊರಟಿದ್ದಾರೆ. ಅಲ್ಲೂ ಏನು ಸಮಸ್ಯೆ ಇಲ್ಲ. ಕೋರ್ ಕಮಿಟಿ ಸಮನ್ವಯ ಸಮಿತಿ ಖರ್ಚಾಗಿಲ್ಲ ಸರ್. ಪ್ರತಿಯೊಂದು ಕ್ಷೇತ್ರದ ವಿಚಾರಗಳನ್ನು ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ದಾರೆ, ಅವಕ್ಕೆಲ್ಲ ಕೂಡ ಪರಿಹಾರನೂ ಕೂಡ ರೂಪಿಸಿದ್ದಾರೆ ಸರ್. ಈಗ ಮೈಸೂರಿನ ನಾರ ಪ್ರಭಾವಿ ಶಾಸಕ ಮಾಜಿ ಶಾಸಕರೊಬ್ಬರು ಪಕ್ಷ ಸೇರ್ಕೊಂತಾರೆ ಅಂತ ಸಾರ ಮಾಹಿತಿ ಹೇಳಿದ್ರು, ಯಾರು ಸರ್? ಶನಿವಾರ ಏನೋ ಸೇರ್ಕೊಂತಾರೆ ಅಂತಾರೆ. ನಿಮ್ಮ ಪಕ್ಷ ಜೆಡಿಎಸ್ ಸೇರ್ಪಡೆ ಆಗ್ತಾರೆ ಅಂತ ಶನಿವಾರ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದಾರೆ ಅಂತ ಹೇಳಿದ್ರು ಸರ್. ಅವರು ಮಾಜಿ ಸಚಿವರು, ಎಂಎಲ್ಸಿ ಸಿದ್ದರಾಮಯ್ಯ ಅವ್ರಿಗೆ ಇನ್ನೂ ಶಾಕ್ ಆಗುತ್ತೆ ಅವಾಗ. ಎಂಎಲ್ಸಿ ಇರೋರೇ ವಿಶ್ವನಾಥ್ ಅವರು, ಆ ಭಾಗದಲ್ಲಿ ಇರ್ತಕ್ಕಂಥವ್ರು ಮಾಜಿ ಶಾಸಕರಲ್ಲ, ಅವರು ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾರೆ. ಭಾರತೀಯ ಜನತಾ ಪಕ್ಷದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾರೆ. ಅವ್ರ ಜೊತೆ ಮಾತಾಡಿರ್ಬೋದು ಸಾರಾ ಮಹೇಶ್ ಅವರು, ಇವ ನಮ್ಮ ಕುಮಾರಸ್ವಾಮಿ.